ಯೋಸೇಫನು ಮನೆಯೊಳಗೆ ಗೋದರಿಯನ್ನು ಮಲಗಿಸಿದನು. ಆಗ ಅದೇ ಸಮಯದಲ್ಲಿ ಕುರುಬರು ಹೊಲದಲ್ಲಿದ್ದು ರಾತ್ರಿಯಲ್ಲಿ ತಮ್ಮ ಹಿಂಡನ್ನು ಕಾಯುತ್ತಿದ್ದರು. ಆಗ ಕರ್ತನ ದೂತನು ಅವರಿಗೆ ಪ್ರತ್ಯಕ್ಷನಾದನು. ಮಹಿಮೆಯು ಸುತ್ತಮುತ್ತಲೂ ಆವರಿಸಿತು, ಆದುದರಿಂದ ಅವರು ಹೆದರಿದರು. ಹೆದರಬೇಡಿರಿ, ಯಾಕೆಂದರೆ ಇಗೋ ಎಲ್ಲಾ ಜನರಿಗೆ ಮಹಾಸಂತೋಷವನ್ನುಂಟು ಮಾಡುವ ಒಳ್ಳೆಯ ಸಮಾಚಾರವನ್ನು ನಾನು ನಿಮಗೆ ಹೇಳುತ್ತೇನೆ. ಈ ದಿನ ದಾವೀದನ ಪಟ್ಟಣದಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು ಜನಿಸಿದ್ದಾನೆ. ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನೇ. ಆ ಶಿಶುವು ಬಟ್ಟೆಯಿಂದ ಸುತ್ತಲ್ಪಟ್ಟ ಗೋದರಿಯಲ್ಲಿ ಮಲಗಿರುವುದನ್ನು ನೀವು ಕಾಣುವಿರಿ. ಆಗ ಕುರುಬರು ದೇವದೂತ ಮಾತುಗಳನ್ನು ಕೇಳಿ, ನಾವು ಈಗಲೇ ಬೆತ್ಲಹೇಮಿಗೆ ಹೋಗಿ ನೋಡೋಣ ಎಂದು ಮಾತಾಡಿಕೊಂಡು ಹೊರಟರು. ಜರ
ದೇವರ ಗಂಟು ಮೂವರ ಜ್ಞಾನಿಗಳು ಬಾಲ ಯೇಸುವನ್ನು ಸಂಧಿಸುವುದಕ್ಕಾಗಿ ನಕ್ಷತ್ರವನ್ನು ಹಿಂಬಾಲಿಸಿಕೊಂಡು ಬಂದರು. ಹಿಂಬಾಲಿಸಿಕೊಂಡು ಬಂದರು. ನಕ್ಷತ್ರವು ಗೋದಲಿ ಇದ್ದ ಸ್ಥಳದ ಹತ್ತಿರ ನಿಂತಿತು. ಜ್ಞಾನಿಗಳು ಗೋದಲಿಯೊಳಕ್ಕೆ ಪ್ರವೇಶಿಸಿ ಬಾಲ ಯೇಸುವನ್ನು ನೋಡಿ ಸಂತೋಷದಿಂದ ನಮಸ್ಕಾರ ಮಾಡಿ ಶಿಶುವಿಗೆ ಚಿನ್ನ ಧೂಪ ಮತ್ತು ರಕ್ತಬೌಳ ಕಾಣಿಕೆಯಾಗಿ ಸಮರ್ಪಿಸಿದರು. ಯಾರ್ದು ಸಿಕ್ತು ಹಿಡಿತಾರ ಅದೇ ಯಾರು ಪಾಂಪ್ರಿ ಬ್ರೇಕ್ ಡ್ಯಾನ್ಸ್ ಎಲ್ಲಿ ಮೇ ಮಿಲ್ಗೇಡು ಎಲ್ಲಿ ಮೇ ಮಿಲ್ಗೇಡು ಈಗ ಕುಳಿತಿಡ್ರಿ ಸಾಕಿಡ್ತೀನಿ ಕಾಸ್ತಾರೋ ಸಿ ಪ್ರಾಬ್ಲಮ್ ಮೈ ಯು ಪಿ ಎಸ್ ಹ್ಞೂ ಹ್ಞೂ